ಡಿ ಕೆ ಶಿವಕುಮಾರ್ಗೆ ಗೆ ರೀತಿ ಬ್ರೇಕು ಈ ವಿಜೇಂದ್ರ ನೇಮಕ ಯಾಕೆಂದ್ರೆ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಲಿಲ್ಲ ಅಂದ್ರೆ ಒಂದಷ್ಟು ತಂಡ ಈ ರೇಣುಕಾಚಾರ್ಯ ಸೇರಿದಾಗ ಒಂದಷ್ಟು ಟೀಮು ವಲಸೆ ಹೋಗೋಕೆ ರೆಡಿ ಆಗಿತ್ತು ಯಾಕೆಂದ್ರೆ ಡಿ ಕೆ ಶಿವಕುಮಾರ್ಗೆ ಸರಿಸಾಟಿಯಾಗಿ ರಾಜಕಾರಣ ಮಾಡೋ ಕೆಪಾಸಿಟಿ ಯಾರಿಗಿದೆ ಬಿಜೆಪಿಲಿ ಅಂತ ನೋಡಿದಾಗ ಯತ್ನಾಳ್ ಯತ್ನಾಳ್ ಮಾತಾಡ್ತಾರೆ ಫಂಡ್ ತಂದು ಚುನಾವಣೆ ಮಾಡಬೇಕಲ್ಲ ಹಣ ಬಲಬೇಕಲ್ಲ ಏ ಎತ್ನಾಳ್ ಅಂತ ಡಿ ಕೆ ಶಿವದಾಗೆ ನಾನು ಇದಿನಪ್ಪ ಅಂತ ತೊಡೆ ತಟ್ಟಬೇಕಲ್ಲ ಆ ವಿಚಾರ ಬಂದಾಗ ಸೆಷನಲ್ಲೇ ಒಂದು ಘಟನೆ ಆಗಿತ್ತು ಕಳೆದ ಸೆಷನ್ ಅಲ್ಲಿ ಯತ್ನಾಳ್ ವಿರುದ್ಧ ಡಿ ಕೆ ಶಿವಕುಮಾರ್ ತೋಳೇರಿಸಿ ನಿಂತಾಗ ಯತ್ನಾಳ್ ಕೌಂಟರ್ ಕೊಡೋ ವಿಚಾರ ಒಂದು ಷಡವಟ್ ಮಾಡ್ಕೊಂಡಿದ್ರು ಮಾತಿನ ಹಿಡಿತ ಮಾತಿನ ದಾಟಿ ಮಾತನ್ನ ಬಳಸುವ ಪದ ಬಳಕೆಗಳು ಒಂದಷ್ಟು ವ್ಯತ್ಯಾಸಗಳಾಗಿತ್ತು ಡಿ ಕೆ ಶಿವಕುಮಾರ್ ಗೆ ಮಾತಲ್ಲಿ ಕೌಂಟರ್ ಕೊಡೋಕ್ಕೆ ಸೀಟ್ರಿ ಅವ್ರ ಕೈಲಾದರೂ ಹಣಕಾಸು ಸಂಘಟನಾತ್ಮಕ ವಿಚಾರ ಬಂದಾಗ ಒಂದಷ್ಟು ಷಡವಟ್ ಆಗೋದು ಬರೀ ಮಾತಾದ್ರೆ ಆಗಲ್ವಲ್ಲ ಮನಿ ಮಾತಾಡಬೇಕಲ್ಲ ಸೊ ಡಿ ಕೆ ಶಿವಕುಮಾರ್ ಸ್ಟೈಲ್ಗೆ ರಾಜಕೀಯ ಮಾಡಕ್ಕೆ ಆಗ ನೋಡ್ರಿ ವಿಜಯೇಂದ್ರ ಮಾತಾಡಲಿಲ್ಲ ಅಂತಂದ್ರೂ ಸೆಡ್ ಹೊಡೆಯುವಂಥ ಕೆಪಾಸಿಟಿ ಇದೆ ವಿಜಯೇಂದ್ರ ಸೈಲೆಂಟ್ ರಾಜಕಾರಣಿ ಸೈಲೆಂಟ್ ಕಿಲ್ಲರ್ ಡಿ ಕೆ ಶಿವಕುಮಾರ್ ಎಲ್ಲದಕ್ಕೂ ರೆಡಿ ರಾಜಕೀಯದಲ್ಲಿ ಎಲ್ಲದಕ್ಕೂ ಇಂಥದ್ಕೆ ಅಂತೀರಿ ಎಲ್ಲದಕ್ಕೂ ರೆಡಿ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಆ ಮಟ್ಟಿಗೆ ಎಲ್ಲದಕ್ಕೂ ರೆಡಿ ಇರಬೇಕಾರೆ ಪಿಯಲ್ಲಿ ಎಲ್ಲದಕ್ಕೂ ರೆಡಿ ಇರೋ ಒಬ್ಬ ಕ್ಯಾಂಡಿಡೇಟ್ ಬೇಕಾಗಿತ್ತು ಅದಕ್ಕೆ ವಿಜಯೇಂದ್ರ ನೇಮಕ ಮಾಡಿದ್ರು ವಿಜೇಂದ್ರ ನೇಮಕ ಆದ ಮೇಲೆ ಏನು ಲಾಭ ವಿಜೇಂದ್ರ ನೇಮಕ ಜೆ ಬಿಜೆಪಿ ಬಿಟ್ಟು ಒಂದು ಕಾಲ್ ಕಾಂಗ್ರೆಸ್ ಎಲ್ಲ ಹಾಕೊಂಡು ನಿಂತಿದ್ರಲ್ಲ ಬಿಜೆಪಿಯವರು ಅವರೆಲ್ಲ ಎಸ್ ಅಲರ್ಟ್ ನಿಂತ್ಕೊಂಡ್ರು ಒಂದಷ್ಟು ಲಿಂಗಾಯಿತ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರಲ್ಲ ಅವ್ರಲ್ಲ ಎ ಬೇಡಪ್ಪ ಇರಪ್ಪ ವಿಜೇಂದ್ರನೇ ರಾಜ್ಯಾಧ್ಯಕ್ಷ ಆಗ್ಬಿಟ್ಟ ಇರಣ ಅಂತ ಸೊ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗಿರೋದು ಕಾಂಗ್ರೆಸ್ ಕಡೆ ಮುಖ ಮಾಡಿ ಕಾಂಗ್ರೆಸ್ ಮನೆಗೆ ಟವಲ್ ಹಾಕೊಂಡು ಕೂತಿದ್ದವರೆಲ್ಲ ವಾಪಸ್ ತಗೊಂಡೇ ಏ ಬೇಡ ಇರಲಿ ನೋಡ್ಮ ಏನಾರ ವಿಜೇಂದ್ರ ನಾಟ ಏನಾಗುತ್ತೆ ಅಂತ ಒಂದು ಅಚ್ಚ ನಾಯಕ ವಾಪಸ್ ಬಂದರು ಡಿ ಕೆ ಶಿವಕುಮಾರ್ ಎವ್ರಿ ಫಿಫ್ಟೀನ್ ಡೇಸ್ ಜೆ ಡಿ ಎಸ್ ಬಿ ಜೆ ಪಿಯಿಂದ ಮಾಜಿ ಶಾಸಕರನ್ನ ಕ್ಯಾಚ್ ಹಾಕೊಂಡು ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಪ್ಲಾನ್ ಹಾಕೊಂಡು ಕೂತಿದ್ರು ಜೆ ಡಿ ಎಸ್ ಇಂದ ಸೆಳೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂದರೆ ಯಾರನ್ನ ಈ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಗಟ್ಟಿಯಾಗುತ್ತಿರುವ ಹಿನ್ನೆಲೆ ಅಲ್ಲಿ ಬಿ ಜೆ ಪಿ ಶಾಸಕರಿರೋ ಕಡೆ ಎಲ್ಲಿ ಅವರು ಜೆ ಡಿ ಎಸ್ ರನ್ನರ್ ಇದ್ದಾರೆ ಅವ್ರನ್ನ ಕ್ಯಾಚ್ ಆಗ್ತಾವ್ರೆ ಎಲ್ಲಿ ಜೆ ಡಿ ಎಸ್ ಶಾಸಕರಿದ್ದು ಬಿ ಜೆ ಪಿ ಅವರು ಸೆಕೆಂಡ್ ಪ್ಲೇಸ್ ಮೇಲಿದೆ ಅವ್ರು ಕ್ಯಾಚ್ ಆಗ್ತಾರೆ ಉದಾಹರಣೆಗೆ ತುಮಕೂರು ಗ್ರಾಮಾಂತರ ಬಿ ಜೆ ಪಿ ಶಾಸಕ ಸುರೇಶ್ ಗೌಡ ಅಲ್ಲಿ ಗೌರಿಶಂಕರ್ ಕ್ಯಾಚ್ ಹಾಕಿದ್ರು ಬೆಂಗಳೂರು ದಾಸಹಳ್ಳಿ ಮುಂದ್ರಾಜು ಎಮ್ ಎಲ್ ಎ ಅಲ್ಲಿ ಮಂಜುನಾಥ್ ಕ್ಯಾಚ್ ಹಾಕಿದ್ರು ಜೆ ಡಿ ಎಸ್ ಮಂಜುನಾಥ್ಗೆ ಇನ್ನಲ್ಲಿ ತಿರುವೇಕೆರೆಯಲ್ಲಿ ಜೆ ಡಿ ಎಸ್ ಎಂ ಟಿ ಕೃಷ್ಣಪ್ಪ ಜೆ ಡಿ ಎಸ್ ಎಮ್ ಎಲ್ ಎ ಬಿ ಜೆ ಪಿ ಮಸಾಲಾ ಜರಂ ಎಕ್ಸ್ ಎಮ್ ಎಲ್ ಎ ಅವ್ರು ಕ್ಯಾಚ್ ಹಾಕ್ಬೋದು ಅಲ್ಲಿ ಅರ್ಥ ಆಗ್ತಿದೆಯಲ್ಲ ಮಾಧುಸ್ವಾಮಿ ಚಿಕ್ಕನಾಯ್ಲಲ್ಲಿ ಅವ್ರು ಕ್ಯಾಚ್ ಹಾಕ್ಬೋದು ಯಾಕಂದರೆ ಅಲ್ಲಿ ಜೆ ಡಿ ಎಸ್ ಎಮ್ ಎ ಸುರೇಶ್ ಬಾಬು ಇದ್ದಾರೆ ಇನ್ನು ಆಸನದಲ್ಲಿ ಸ್ವರೂಪ ಜೆ ಡಿ ಎಸ್ ಎಮ್ ಎಲ್ ಎ ಅಲ್ಲಿ ಬಿಜೆಪಿ ಪ್ರೀತಮ್ ಗೌಡ ಅವರ ಅವರು ಕ್ಯಾಚ್ ಹಾಕಬೇಕು ಪ್ರೀತಮ್ ಗೌಡ ಬಲೆಗೆ ಬೀಳಲ್ಲ ಯಾಕೆ ಅವ್ರ ಅಣ್ಣ ವಿಜೇಂದ್ರ ಅಣ್ಣನೇ ಈಗ ರಾಜ್ಯಾಧ್ಯಕ್ಷ ಅಲ್ಲ ಬಿಟ್ಟು ಹೋಗಲ್ಲ ಅವರು ಯಾಕಂದರೆ ಅವರೆಲ್ಲ ಅಣ್ಣ ತಮ್ಮ ಇದ್ದಂಗೆ ದೋಸ್ತಿಗಳು ಸೊ ಇದು ಮ್ಯಾಟ್ರೂ ಸೊ ಒಂದಷ್ಟು ಕಡೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಾಯಕರನ್ನ ಐಜಾಕ್ ಮಾಡುವಂಥ ಕೆಪಾಸಿಟಿ ಡಿ ಕೆ ಆಗಿದೆ ಬಟ್ ವಿಜೇಂದ್ರ ನೆಮ್ಕಾದ್ಮೇಲೆ ಯಾರ್ಯಾರಿಗೆ ಎಲ್ಲೆಲ್ಲಿ ಸೆಟ್ಲ್ಮೆಂಟ್ ಆಗುತ್ತೆ ಇಲ್ಲೇ ಆಗುತ್ತಾ ವರ್ಕೌಟ್ ಆಗುತ್ತ ಅಂತ ನೋಡ್ತಾ ಇದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಸ್ಪೀಡ್ಗೆ ವಿಜೇಂದ್ರ ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ ನನಗೆ ಕಂಪ್ಲೀಟ್ ಬ್ರೇಕ್ ಹಾಕಿ ಎಲ್ಲರೂ ಕಟಾಕೊಂಡು ಕುತ್ಕೊಂಡವ್ರು ಅಂತಲ್ಲ ಯಾರನ್ನೂ ಕಟಾಕೊಳ್ಳೋಕಾಗಲ್ಲ ಈಗ ಸೋಮಣ್ಣ ಮೂವ್ ಹಾಕ್ತಾರೆ ಕಮ್ಮಿ ವಿಜೇಂದ್ರ ಅವ್ರಿಗೆ ಅವರು ನಮ್ಮ ನನ್ನ ಸೋಲಿಗೆ ಚಾಮರಾಜನಗರ ಸೋಲಿಗೆ ಕಾಣಾನೆ ವಿಜೇಂದ್ರ ವರುಣ ಈನಾಯ ಸೋಲಿಗೆ ಕಾಣಾನೆ ವಿಜೇಂದ್ರ ಅನ್ನೋ ಸಿಟ್ಟು ಸೋಮಣ್ಣ ಅವ್ರಿಗಿದೆ ಏ ಇದು ಇದುವರೆಗೂ ನಾವು ಯಡಿಯೂರಪ್ಪ ಆಡಳಿತ ನೋಡ್ಬಪ್ಪ ಈಗ ಮತ್ತೆ ಅವ್ರ ಮಗುಂದಿ ಯಾಕೆ ನೋಡಬೇಕು ಅನ್ನೋದು ಎತ್ನಾಳ ಮುನ್ಸು ಎತ್ನಾಳ ಕಾಂಗ್ರೆಸ್ ಹೋಗ್ತಾರೆ ಹೋಗಲ್ಲ ಸೊ ಹಂಗೆ ಸೊ ಹಾಗಾಗಿ ವಿಜೇಂದ್ರ ನೇಮಕ ಒಂದು ಏನೇನು ನಲವತ್ತು ಜನ ನಲವತ್ತೈದು ಜನ ಲಿಸ್ಟ್ ಹೇಳ್ತಿರಲ್ಲ ಡಿ ಕೆ ಶಿವಕುಮಾರ್ ಆ ನಲವತ್ತು ಲಿಸ್ಟು ಇಪ್ಪತ್ತು ಕಿಳಿದೈತೆ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಪಕ್ಷಾಂತರ ಮಾಡೋರು ಜೆ ಡಿ ಎಸ್ಸು ಬಿ ಜೆ ಪಿಯಲ್ಲೇ ಉಳಿಯೋಕ್ಕೆ ಈ ಒಂದು ವಿಜೇಂದ್ರ ನೇಮಕ ಕಾರಣ ಆಗಿದೆ ಬಟ್ ಯಾರೇ ಹೋಗೋದು ಬರೋದು ಎಲ್ಲ ಸ್ಟಾಪ್ ಆದರೂ ಅದರ ರಿಸಲ್ಟ್ ಲೋಕಸಭೆನೇ ಲೋಕಸಭೆ ಇಪ್ಪತ್ತೆಂಟರಲ್ಲಿ ಹೆಚ್ಚು ಸ್ಥಾನವನ್ನು ಗಳಿಸುವಲ್ಲಿ ಕಾಂಗ್ರೆಸ್ ಸಫಲರಾದರೆ ಇಡೀ ವಿಜೇಂದ್ರ ಫೇಲ್ ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನಗಳನ್ನು ಬಿ ಜೆ ಪಿ ಗಳಿಸಿದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಫೇಲ್ ವಿಜೇಂದ್ರ ಪಾಸ್ ಆಗ ಸೊ ವಿಜೇಂದ್ರ ಪಾಸು ಫೇಲು ಡಿ ಕೆ ಶಿವಕುಮಾರ್ ಪಾಸು ಫೇಲು ಇವೆಲ್ಲ ಲೋಕಸಭೆ ನಂಬರ್ ಮೇಲೆ ನಿಂತಿದೆ ನಿಮ್ಮ ಪ್ರಕಾರ ವೀಕ್ಷಕರೇ ಲೋಕಸಭೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಎಷ್ಟು ಗೆಲ್ತಾರೆ ಕಾಂಗ್ರೆಸ್ ಎಷ್ಟು ಗೆಲ್ತಾರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದ ಹಾಗೆ ಯಾರ ಮಗ ಯಾರು ಪ್ರಧಾನಮಂತ್ರಿ ಆಗಬೇಕು ರಾಹುಲ್ ಗಾಂಧಿ ಅವರ ನರೇಂದ್ರ ಮೋದಿ ಅವರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ